ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬಾಗಲಕೋಟೆ ಲೋಕಸಭಾ ಸದಸ್ಯ ಪಿಸಿ ಗದಿಗೌಡರು ಬಾದಾಮಿ ತಾಲೂಕಿನ ಹೆಬ್ಬಳ್ಳಿಗೆ ಭೇಟಿ ನೀಡಿದರು. ಮಳೆಯ ಅಬ್ಬರ ನಡುವೆ ನೀರು ಹೊಕ್ಕು ಮನೆ ಮಾರು ಹೊಲ ನೆಲ ಎಲ್ಲ ಆಸ್ತಿ ಪಾಸ್ತಿ ಹಾಳುಗೆಡವಿ ಆ ಮಹಾ ಮಳೆಗೆ ತತ್ತರಿಸಿ ಹೋದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು. ಬಾಗಲಕೋಟೆ ಜಿಲ್ಲೆಯ ಶ್ರೀ ನಾಂದೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಆಹಾರ ಪೂರೈಕೆ ಮಾಡಿದ ಟ್ರಸ್ಟ್ ವತಿಯಿಂದ ಸಾಂತ್ವನ ಹೇಳಿದರು. ಅಷ್ಟೇ ಅಲ್ಲದೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಇರುವ ದನ ಕರುಗಳಿಗೆ ಸಹ ಮೇವು ತರುವುದು ಸಹ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಹೇಳಿದರು. ನಾನು ಇಷ್ಟೆಲ್ಲಾ ಮಂದಿ ಇದ್ದಾರಿಗೆ ಮಾಡಿವಿ, ಅವ್ರ ಮಾಡಿದ್ರೆ ಏನಾಗತ್ತೆ? ಸತ್ತಾಗರ ಆಕಿಗೆ ಪಾಪ ಕರೆಯದಿದ್ರೆ ನೀ ಏನಾಗತ್ತೆ ಅಂದ್ರ ಹಂಗೆ ಹೆಂಗೆಂಗ ಮಾಡಿಬಿಡ್ತಾರ ಜನರು ಭಯವಿಲ್ಲದೆ ಈದ್ ಆಚರಿಸಬೇಕೆಂದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ದಾರೆ. ಸೆಕ್ಷನ್ 144 ಮತ್ತು ಮುಂಬರುವ ಈದ್ ಹಬ್ಬದ ಮಧ್ಯೆ ಜಮ್ಮು ಮತ್ತು ಕಾಶ್ಮೀರದ ಪರಿಸ್ಥಿತಿ ಕುರಿತು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅವರು ಜನರಿಗೆ ಗರಿಷ್ಠ ಸೌಲಭ್ಯಗಳನ್ನು ಒದಗಿಸುವುದನ್ನ ಖಾತರಿಪಡಿಸಿದ್ದಾರೆ. ಶ್ರೀನಗರದ ಸತ್ಯಪಾಲ್ ಮಲ್ಲಿಕ್, ನಾವು ಈದ್ಗೆ ತಯಾರಿ ನಡೆಸುತ್ತಿದ್ದೇವೆ, ಜನರಿಗೆ ಗರಿಷ್ಠ ಸೌಲಭ್ಯಗಳನ್ನು ಒದಗಿಸುವುದನ್ನ ನಾವು ಖಚಿತಪಡಿಸುತ್ತಿದ್ದೇವೆ, ಜನರು ಭಯವಿಲ್ಲದೆ ಮತ್ತು ಶಾಂತಿಯುತವಾಗಿ ಈದ್ ಆಚರಿಸಬೇಕು ಎಂದು ಹೇಳಿದರು. ಅಚ್ಚಿ ತಯಾರಿಯೋ ಮೇಲೆ ಲಗೆ ಹುವೆ ಹೇ ಔರ್ ಜ್ಯಾದಾ ಸೇ ಜ್ಯಾದಾ ಜೋ ಸುವಿಧಾಯೆ ಲೋಗೋಕೋ ದಿ ಜಾ ಸಕ್ತಿ ಹೈ ಉಸ್ಕಾ ಪ್ರಬಂಧ ಕರ್ ರಹೇ ಹೈ ಔರ್ ಮುಜೆ ಅಚ್ಚಾ ಲಗ್ ರಹಾ ಹೈ ಕಿ ಆಜ್ ಬಹುತ್ ಬಡಿ ತಾದಾದ್ ಮೇ ಲೋಗ್ ಸಡಕೋಂ ಪೇ ನಿಕ್ಲೇ ತೋ ಮೇ ಈದ್ ಕಿ ಮುಬಾರಕ್ಬಾದ್ ತೋ ಲೋಗೋಕೋ ದೇತಾ ಹಿ ಹೂಂ ಲೇಕಿನ್ ಇಸ್ ಬಾತ್ ಕೆ ಲಿಯೇ ಭಿ ಕಹತಾ ಹೂಂ ಕಿ ವೋ ಬಿಲಾ ಖೌಫ್ ಔರ್ ಬಹುತ್ ಅಚ್ಚೆ ಮಾಹೌಲ್ ಮೇ ಶಾಂತಿಪೂರ್ವಕ ಈದ್ ಮನಾಯೆ. ಅಭಿ ಹಾಲ್ ಮೇ ಆಪ್ನೆ ಪ್ರಧಾನಮಂತ್ರಿ ಜೀ ಕಾ ಭಾಷಣ ಸುನಾ ಹೋಗಾ, ಉನ್ಕೆ ಪೂರೇ ಭಾಷಣ ಕಾ ಲಬ್ ವೋ ಲುವಾಬ್ ಯೇ ಥಾ ಕಿ ವೋ ಜಮ್ಮು ಕಶ್ಮೀರ್ ಕೆ ಲೋಗೋಕೋ ಗಲೆ ಸೇ ಲಗಾನಾ ಚಾಹತೆ ಹೈ, ಅಪ್ನಾ ಬನಾನಾ ಚಾಹತೆ ಹೈ, ಪೂರೇ ಹಿಂದೂಸ್ತಾನ ಕೋ ಏಕ್ ಟ್ರೀಟ್ ಕರ್ನಾ ಚಾಹತೆ ಹೈ ಔರ್ ಉನ್ಕೆ ಜೆಹನ್ ಮೇ ಬಹುತ್ ಸಾರಿ ಚೀಜೆ ಯಹಾಂ ಕೆ ಲೋಗೋ ಕೆ ಲಿಯೇ ಹೈ. ಭರ್ತಿಯಾಂ ಖುಲ್ನೆ ವಾಲಿ ಹೈ, ಹಮಾರಿ ಸರ್ಕಾರ ಮೇ ಬಚ್ಚೋ ಕೋ ನೌಕರಿಯಾಂ ದೇನೆ ಕಿ ಬಾತ್ ಹೈ, ಯಹಾಂ ದಾಖಲೋ ಮೇ ಹಮ್ ಡೊಮಿಸೈಲ್ ಕಾ ಪ್ರಬಂಧ ಕರೆಂಗೆ, ಯಹಾಂ ಕೆ ನಾಗರಿಕೋ ಕೋ ಔರ್ ಬಚ್ಚೋ ಕೋ ಕಿಸಿ ಕಿಸ್ಮ ಕಾ ಕಿ ದಿಕ್ಕತ್ ನಾ ಹೋ ಇಸ್ಕಾ ಯೇ ಇಸ್ಕಾ ಪ್ರಬಂಧ ಕರ್ನಾ ಹಮಾರಿ ಜಿಮ್ಮೇವಾರಿ ಹೈ. ಹಮ್ ಈದ್ ಸೇ ಪೆಹಲೆ ಆಜ್ ಭೀ ಕುಛ್ ಔರ್ ಕೋಶಿಶ್ ಕರ್ ರಹೇ ಹೈ, ಕುಛ್ ಢೀಲ್ ದೇ ಔರ್ ಜೋ ಲೋಗ್ ನಿಕ್ಲೇ ಉನ್ಕೋ ಕೋಯಿ ಕಠಿನಾಯಿ ನೀ ಹೋನೆ ದೇಂಗೆ, ಔರ್ ಕಲ್ ಔರ್ ಜ್ಯಾದಾ ಢೀಲ್ ದೇಂಗೆ
ಅವ್ರು ಬಿಲ್ಕುಲ್. ತುಂಗಭದ್ರಾ ಜಲಾಶಯದಿಂದ ನದಿಗೆ 2 ಲಕ್ಷಕ್ಕೂ ಹೆಚ್ಚು ನೀರು ನದಿಗೆ ಬಿಡಲಾಗಿದ್ದು, ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸಿಂಧನೂರು ಶಾಸಕರಾದ ವೆಂಕಟರಾವ್ ನಾಡಗೌಡ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಜಲಾಶಯದ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತಿದ್ದು, ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚು ಆಗುವ ಸಂಭವ ಇರುವುದರಿಂದ ಜಲಾಶಯದಿಂದ ನದಿಗೆ ನೀರು ಬಿಡಲಾಗಿದ್ದು, ನದಿ ದಡ್ಡೆಯಲ್ಲಿ ಇರುವ ಆಯನೂರು, ಚಿತ್ರಾಲಿ, ಚಿಂತಮಾನದೊಡ್ಡ, ಸಿಂಗಾಪುರ್, ಮುಕುಂದ, ದಡೆಸೂಗೂರ್, ಕೆಂಗಲ್ ಗ್ರಾಮಗಳ ಜನ ಜಾನುವಾರುಗಳು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕೆಂದು ಶಾಸಕ ವೆಂಕಟರಾವ್ ನಾಡಗೌಡ ಮನವಿ ಮಾಡಿಕೊಂಡಿದ್ದಾರೆ. ಜನರಿಗೆ ಅಗತ್ಯ ಸೌಲಭ್ಯವನ್ನು ಕಲ್ಪಿಸುವಂತೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಇಂದು ರಾತ್ರಿಯೇ ತುಂಗಭದ್ರಾ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ದಾರೆ. ಬೆಳಗಾಗುವುದರೊಳಗಾಗಿ ಮತ್ತೆ 2 ಲಕ್ಷ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಬರ್ತಾ ಇದೆ. ನಾಳೆ ಸಂಜೆವರೆಗೆ ಅದು 3 ಲಕ್ಷವನ್ನು ತಲುಪುವ ನಿರೀಕ್ಷೆ ಇದೆ. ಹಾಗಾಗಿ ನದಿ ದಂಡೆಯ ಮೇಲೆ ವಾಸವಾಗಿರುವ ಎಲ್ಲ ನನ್ನ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಆದಷ್ಟು ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೊಳೆಯ ದಂಡೆಯ ಮೇಲೆ ವಾಸವಾಗಿರುವವರು ಅಲ್ಲಿಂದ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಅಂಥೇಳಿ ಮನವಿ ಮಾಡ್ತೇನೆ. 2009 ಏನು ನದಿಯ ಪಾತ್ರದಲ್ಲಿ ನೀರಿನ ಪ್ರವಾಹ ಬಂದಿತ್ತು, ಮತ್ತೆ ಅದೇ ಥರದ ಪ್ರವಾಹ ಬರಬಹುದು ಅಂಥೇಳಿ ಅಧಿಕಾರಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ವಿಶೇಷವಾಗಿ ಸಿಂಗಾಪುರು, ಒಳಬಳ್ಳಾರಿ ಮತ್ತು ದಡೇಸೂಗುರು ಭಾಗ ಹೊಳೆದಂಡೆ ಪಕ್ಕದಲ್ಲಿರ್ತಕ್ಕಂಥವ್ರು 19 ಏನು ಅವರನ್ನೆಲ್ಲ ಅಲ್ಲಿಂದ ಖಾಲಿ ಮಾಡಿಸಿದ್ವಿ. ಅವರೆಲ್ಲರೂ ಕೂಡ ಆ ಹಳ್ಳಿಯ ದಂಡಿ ಮೇಲೆ ಎಲ್ಲಿ ಕಳೆದ ಸಾರಿ ಈ ಅನಾಹುತಕ್ಕೆ ತುತ್ತಾಗಿದ್ದರು, ಅದು ಎಡಿಗಿನಾಳು ಇರ್ಬೋದು, ಒಳಬಳ್ಳಾರಿ ಇರ್ಬೋದು, ಅಥವಾ ಸಿಂಗಾಪುರು, ಮುಕುಂದ, ಉಡ, ಈ ಎಲ್ಲ ಭಾಗದ ಏನು ಹಳ್ಳಿಗಳಿದ್ದಾರೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಆದಷ್ಟು ಹಿಂದೆ ಸಾಧ್ಯವಾದರೆ ನೀವು ಆ ಜಾಗದಿಂದ ಬೇರೆಡೆ ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತೇನೆ. 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಜಾರ್ಖಂಡ್ ಮುಖ್ಯಮಂತ್ರಿ ರಘುಬರ್ ದಾಸ್ ಹೇಳಿದ್ದಾರೆ. ಜಾರ್ಖಂಡ್ ಮುಖ್ಯಮಂತ್ರಿ ರಘುಬರ್ ದಾಸ್ ಅವರು ಮುಖ್ಯಮಂತ್ರಿ ಕೃಷಿ ಆಶೀರ್ವಾದ್ ಯೋಜನೆ MMKAY ಅನ್ನು ಶನಿವಾರ ಪ್ರಾರಂಭಿಸಿ ಮಾತನಾಡಿ, 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಈ ಸಂಬಂಧ ರಾಜ್ಯ ಸರ್ಕಾರವು 2022 ವೇಳೆಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಬದ್ಧವಾಗಿದೆ. ಭತ್ತಕ್ಕೆ ಕ್ವಿಂಟಲ್ಗೆ 185 ರೂಪಾಯಿ ಎಂದು ಹೇಳಿದರು. राज्य सरकार ने भी अपने बजट में घोषणा की थी कि हम अपने राज्य सरकार के द्वारा भी मुख्यमंत्री कृषि आशीर्वाद योजना लागू की जाएगी. हमारी सरकार ने जो मोदी जी ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯಹಸ್ತ ಚಾಚಲು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮುಂದಾಗಿದ್ದಾರೆ. ಹೌದು, 1,000 ಸೀರೆ, ಬೆಡ್ಶೀಟ್, ಬ್ಲಾಂಕೆಟ್ ಮತ್ತು ತಿನ್ನುವ ವಸ್ತುಗಳೊಂದಿಗೆ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅವರ ನೇತೃತ್ವದ ತಂಡ ಕಲಬುರಗಿಯಿಂದ ಮುಧೋಳದತ್ತ ಪ್ರಯಾಣ ಬೆಳೆಸಿದೆ. ಏನು ಕೃಷ್ಣಾ ನೀರು ಸಡನ್ ಆಗಿ ಬಿಡೋದ್ರಿಂದ ಏನು ಅನಾಹುತಗಳಾಗಿದೆ, ಅನೇಕ ಜಮೀನು ಜಲವತ್ತಾಗಿದೆ, ಗ್ರಾಮಗಳು ಐಲ್ಯಾಂಡ್ ಥರ ಆಗಿದೆ. ಅವ್ರು ಏನು ಇವತ್ತು ಶಿಫ್ಟ್ ಮಾಡಿದ್ದಾರೆ, ಆ ಶಿಫ್ಟ್ ಮಾಡಿದಂಥ ಜನರ ನೋವನ್ನು ತಿಳಿಯಲಿಕ್ಕೆ ನಮ್ಮ ಇಡೀ ತಾಲೂಕಿನ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳು, ನಾವು ಮತ್ತು ನಮ್ಮ ಗೆಳೆಯರು ಕೂಡಿ ಅಲ್ಲಿ ಹೋಗ್ತಾ ಇದ್ದೇವೆ. ಮುದ್ದೆಬೇಳದಲ್ಲಿ ಇರ್ತಕ್ಕಂಥ ಗಂಜಿ ಕೇಂದ್ರಕ್ಕೆ ಭೇಟಿಯಾಗಿ ಅಲ್ಲಿ ಯಾರೇ ಅಲ್ಲಿ ನಾನು ನೋಡಿದ್ದೀನಿ, ಅಲ್ಲಿ ಒಂದು ಸ್ವಲ್ಪ ಜನರದ್ದು ಸಾರಿಗಳು ಬಟ್ಟಿಗಿಟ್ಟಿ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾರೆ. ಸೊ ಬಟ್ಟಿಗೆ ಅಲ್ಲೇ ಬಿಟ್ಟು ಬಂದಾಗ ಅವ್ರಿಗೆ ನಾವು ಇಂಥ ಟೈಮಿಗೆ ಗೌರವಕ್ಕಾಗಿ ಬಟ್ಟೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ತಿಳ್ಕೊಂಡು ಸಾರಿ 1,000 ಸಾರಿ ಹೋಯ್ತಾ ಇದ್ದೇವೆ. ಮತ್ತು ಬ್ಲ್ಯಾಂಕೆಟು, ಯಾಕೆ ಚಳಿ, ಬರೀ ಚಳಿ ಬಿಮಾರಿ ಬೀಳ್ಬಾರ್ದು, ಬ್ಲ್ಯಾಂಕೆಟ್ ಆ್ಯಂಡ್ ಜಮಖಾನ ಆ್ಯಂಡ್ ಹೊದಿಕೆಗಳನ್ನು ಹೋಗ್ತಾ ಇದ್ದೇವೆ. ಮತ್ತು ಬ್ರೆಡ್ಡು ಮತ್ತು ಬಿಸ್ಕೆಟ್ಗಳು ಇವು ತೊಗೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಹೋದ ಮೇಲೆ ಅಲ್ಲಿ ಏನು ಅವರಿಗೆ ಬೇಕು, ಏನೇನು ಇವತ್ತು ಧಾನ್ಯಗಳಿಂದ ಬಂದಿದೆ, ಸರ್ಕಾರದಿಂದ ಬಂದಿದೆ, ಇದು ಹೊರತುಪಡಿಸಿ ಅಲ್ಲಿ ಏನು ಬೇಕು
ಈಗ ಮೆಡಿಕಲ್ ಫೆಸಿಲಿಟಿ ಅವೆಲ್ಲ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಮಾಡ್ತಾರೆ, ಡಾಕ್ಟರ್ಗಳು ಒಯ್ದಿದ್ದಾರೆ, ಮೆಡಿಸಿನ್ ಕೊಡ್ತಾರೆ ಎಲ್ಲರು. ಇದಲ್ಲದೆ ಮತ್ತೇನು ಅವ್ರಿಗೆ ಮಾಡಲಿಕ್ಕೆ ನಾವು ಸಾಧ್ಯ ಇದೆ ಯಾರ್ಯಾರಿಗೆ ಅಂತ ಅದೊಂದು ತಿಳ್ಕೊಂಡು ಮತ್ತೆ ನಮ್ಮ ಮೆಡಿ ಟೀಮ್ ಅವ್ರಿಗೆ ಸಹಾಯ ಹಸ್ತಾ. ಸಂಸ್ಕೃತದ ಕಾರಣದಿಂದಾಗಿ ವಾಕಿಂಗ್ ಟಾಕಿಂಗ್ ಕಂಪ್ಯೂಟರ್ ರಿಯಾಲಿಟಿ ಆಗುತ್ತದೆ ಎಂದು ನಾಸಾ ಹೇಳಿದೆ ಎಂದು ರಮೇಶ್ ಪೋಖ್ರಿಯಲ್ ಹೇಳಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಐಐಟಿ ಬಾಂಬೆಯ 57ನೇ ಸಮ್ಮೇಳನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಲ್, ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ನಾಸಾ ಭವಿಷ್ಯದಲ್ಲಿ ವಾಕಿಂಗ್ ಮಾತನಾಡುವಾಗ ಕಂಪ್ಯೂಟರ್ ಜೀವಿಸುತ್ತದೆ, ನಂತರ ಅದು ಸಂಸ್ಕೃತದ ಕಾರಣದಿಂದ ಮಾತ್ರ ಸಾಧ್ಯ. ನಾಸಾ ಇದನ್ನು ಹೇಳುತ್ತಿದೆ ಏಕೆಂದರೆ ಇದು ವೈಜ್ಞಾನಿಕ ಭಾಷೆಯಾಗಿದ್ದು ಅದರಲ್ಲಿ ಪದಗಳನ್ನು ಮಾತನಾಡುವ ರೀತಿಯಲ್ಲಿಯೇ ಬರೆಯಲಾಗುತ್ತದೆ. जो बोला जाता है वही उच्चारित होता है, वही लिखा जाता है, और दुनिया में कोई भाषा ऐसी साइंटिफिक नहीं है. हम क्यों भूले अपने को, हम क्यों नहीं उसको आगे बढ़ाने की बात की है. ये ऋषि कणा, ये अणु और परमाणु का, किस दुनिया के व्यक्ति ने अणु और परमाणु का के बारे में विचार किया है, शोध किया है? ये अणु और परमाणु के बारे में शोध किया है, जो खोज दी है चरक ऋषि ने दिए. हमारे पास बहुत बड़ा आधार है, पूरी दुनिया को सब कुछ देने का आधार है. ಈದ್ ಉಲ್ ಅಧಾ ಜಮ್ಮುವಿನ ಜನರು ಜಾನುವಾರು ಮಾರುಕಟ್ಟೆಯಲ್ಲಿ ಮೇಕೆ ಕುರಿಗಳನ್ನು ಖರೀದಿಸಲು ವ್ಯಾಪಾರ ಮಾಡುತ್ತಿರುವುದು ಕಂಡುಬಂತು. ಮುಸ್ಲಿಂ ಸಮುದಾಯವು ಈ ವರ್ಷ ಆಗಸ್ಟ್ 12ರಂದು ವಿಶ್ವದಾದ್ಯಂತ ಬಕ್ರೀದ್ ಅನ್ನು ಆಚರಿಸಲಿದೆ. ಗಂಡು ಮೇಕೆ ತ್ಯಾಗದ ಸಂಕೇತವಾಗಿ ಬಲಿ ನೀಡುವ ಮೂಲಕ ಅವರು ಈ ದಿನವನ್ನು ಆಚರಿಸುತ್ತಾರೆ. ಜಮ್ಮುವಿನಲ್ಲಿ ಈದ್ ಉಲ್ ಅದಕ್ಕಿಂತ ಮುಂಚಿತವಾಗಿ ಮೇಕೆ ಮತ್ತು ಕುರಿಗಳನ್ನು ಖರೀದಿಸಲು ಜನರು ಜಾನುವಾರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಾರೆ. ವಿವಿಧ ರೀತಿಯ ಮೇಕೆಗಳನ್ನು ಖರೀದಿಸಲು ಜನರು ಮಾರುಕಟ್ಟೆಗಳಿಗೆ ಸೇರುತ್ತಾರೆ. ಈ ಆಡುಗಳು ಮತ್ತು ಕುರಿಗಳ ಕೆಲವು ಪ್ರೀಮಿಯಂ ತಳಿಗಳನ್ನು ಲಕ್ಷ ರೂಪಾಯಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. आज यहाँ जिस तरह ईद की जो ट्रेड जो है उनकी मंडी लगी हुई है, आप यहाँ आए जी, किस तरह से आपने क्या क्या खरीदा और क्या कहेंगे ईद के ऊपर? ईद के ऊपर ईद की मेरी तरफ से सबको मुबारकबाद है. ईद आती है, हर साल में एक बार आती है. बड़े बड़े लोग आते हैं यहाँ पर, बकरे खरीदते हैं, बड़े बड़े भेड़ू भी आते हैं. बड़े बकरे रेट यहाँ पर इस टाइम 1000 रुपया किलो भी जा रहा है, 800 भी जा रहा है, 500 भी जा रहा है. अपनी ख्वाहिश के पैसे कोई देता है, जितनी खूबसूरती होगी, जितना माल अच्छा होगा, उतने पैसे यहाँ पर मिलते हैं, देते हैं. तो इसी हिसाब से माल बिकता है, अच्छा ही हो रहा है. सभी खुशी से आ रहे हैं, ले रहे हैं माल. ईद की खुशी मनाएंगे सभी इंशाल्लाह. ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ಕಲಬುರಗಿ ವತಿಯಿಂದ ಹೋರಾಟದ 25ನೇ ವಾರ್ಷಿಕೋತ್ಸವ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ಕಲಬುರಗಿ ವತಿಯಿಂದ ಹೋರಾಟದ 25ನೇ ವಾರ್ಷಿಕೋತ್ಸವ ಅಂಗವಾಗಿ ದಲಿತ ಚಳವಳಿಯ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 51ನೇ ಜನ್ಮ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕನೂರ್ ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಮಾಜಿ ಎಂಎಲ್ಸಿ ಅಲ್ಲಂಪ್ರಭು ಪಾಟೀಲ್, ನೀಲಕಂಠೇರಾವ್ ಮೂಲಗಿ, ಮಾನಪ್ಪ ಕಟ್ಟಿಮನಿ, ಚಂದ್ರಕಾಂತ್ ನಾಟಿಕರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಇತಿಹಾಸ ರಚನೆಕಾರರ ಸಂಕೀರ್ಣ ಅಭಿವೃದ್ಧಿ ಮಾಡಿ ಗುಲ್ಬರ್ಗದ ಅಭಿವೃದ್ಧಿ ಕೆಲಸಗಳು ಮಾಡಿದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆರವರ ವಿಚಾರಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ESI ಆಸ್ಪತ್ರೆ ಇರ್ಬೋದು, ಆಮೇಲೆ ಆರ್ಟಿಕಲ್ 371J ಇರ್ಬೋದು, ಅದರ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಡೆದಿದೆ. ಇನ್ನಿತರ ರಸ್ತೆ ಸುಧಾರಣೆ ಇರ್ಬೋದು, ಬುದ್ಧ ಮಂದಿರ ಇರ್ಬೋದು, ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಜರುಗಿತು. ಹೌದು, ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಕಲಬುರಗಿಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಅವರ ಸಹಯೋಗದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮದಲ್ಲಿ ಸಮಕಾಲೀನ ಕನ್ನಡ ಸಣ್ಣ ಕಥೆಗಳು ನಡೆಯಿತು. ಈ ವೇಳೆ ಖ್ಯಾತ ಲೇಖಕ ಪ್ರಭಾಕರ್ ನಿಂಬರ್ಗಿ ಅಧ್ಯಕ್ಷತೆ ವಹಿಸಿದ್ದು,
ಎಸ್ಎಸ್ವಿ ಟಿವಿಯ ಮುಖ್ಯಸ್ಥರಾದ ಮಹಿಪಾಲ್ ರೆಡ್ಡಿ ಮುನ್ನೂರ್, ಸಾಹಿತ್ಯ ಅಕಾಡೆಮಿ ಕನ್ನಡ ಸಲಹಾ ಸಮಿತಿಯ ಸದಸ್ಯ ಡಾಕ್ಟರ್ ಬಾಳ ಸಾಹೇಬ್ ಲೋಕಪುರ್, ಕಲಬುರಗಿಯ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷ ಬಿಎಸ್ ನಿರ್ಗುಡಿ, ಡಾಕ್ಟರ್ ಅಪ್ಪಗೇರಿ ಸೋಮಶೇಖರ್, ಡಾಕ್ಟರ್ ಬಸವರಾಜ್ ಡೋಣೂರು, ಮಹಾಂತೇಶ್ ನವಲ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆರಂಭದಲ್ಲಿ ಸಾಂಪ್ರದಾಯಿಕವಾದಂತಹ ಪ್ರಾರ್ಥನೆ ಅವು ಇವು ಯಾವುದೂ ಇಲ್ಲ, ನೇರವಾಗಿ ನಾನು ಸ್ವಾಗತಕ್ಕೆ ಬರ್ತೇನೆ. ಇಲ್ಲ ಸರ್, ಇಷ್ಟೊತ್ತು ಹಾಡಿದೆ ಸರ್, ಹಾಡು ಕೇಳಿ ಕೇಳಿ ಸಾಧ್ಯವಾಗಲಿಕ್ಕೆ ಸಾಧ್ಯ, ಇಲ್ಲವಾದರೆ ಅದು ವರದಿಯಾಗುವ ಅಪಾಯವಾಗುತ್ತದೆ ಅಂತ ಅವರ ಜಯ ಕಥೆಯನ್ನ ಓದಿದಾಗ ನನ್ಗನ್ಸಿತ್ತು. ಹಾಗೇನೆ ಮಹಾಂತೇಶ್ ನವಲ್ಕಲ್ ಅವರ ನೀರಿನ ನೆರಳು, ಭಾರತ ಭಾಗ್ಯವಿದಾತ, ಈ ಕಥೆಗಳು ಜಾಗತೀಕರಣ, ಬಹುರಾಷ್ಟ್ರೀಯ ಕಂಪನಿಗಳ ಕ್ರೌರ್ಯದ ಕರಾಳತೆಯನ್ನ ನಮಗೆ ಅನಾವರಣ ಮಾಡ್ತಾ ಹೋಗುತ್ತೆ. ಜಾಗತೀಕರಣ ಹುಟ್ಟು ಹಾಕಿದ ಬಹುರಾಷ್ಟ್ರೀಯ ಕಂಪನಿಗಳ ಕ್ರೌರ್ಯದ ಕರಾಳತೆ ಇರಬಹುದು, ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಭ್ರಷ್ಟಾಚಾರದ ಮುಖವಾಡತನವನ್ನ ನವಲ್ಕಲ್ ಅವರ ಕಥೆಗಳು ಬಯಲು ಮಾಡ್ತವೆ. ಜಾತಿಯ ಅಸ್ಪೃಶ್ಯತೆಯಿಂದಾಗಿ ರೋಗಗ್ರಸ್ತವಾಗಿರುವ ಗ್ರಾಮ ಜಗತ್ತಿನ ಜಮೀನ್ದಾರಿಕೆ ವ್ಯವಸ್ಥೆಯು ತನ್ನ ಸ್ವಾರ್ಥಕ್ಕಾಗಿ ದೇವದಾಸಿ ಪದ್ಧತಿಯನ್ನು ಸೃಷ್ಟಿಸಿ ಕೆಳಜಾತಿ ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಒಳಪಡಿಸಿರುವ ಕಟು ಸತ್ಯವನ್ನ ನೀರಿನ ನೆರಳು ಕಥೆ ನಿರೂಪಿಸುತ್ತದೆ. ಸೂಳೆ ಎಂಬ ಸಾಮಾಜಿಕ ಅಪವಾದಕ್ಕೆ ಗುರಿಯಾಗಿದ್ದ ಕಮಲಮ್ಮ ತನ್ನ ಈ ಸ್ಥಿತಿಗೆ ಅಥವಾ ತನ್ನ ತಾಯಿಯ ಸ್ಥಿತಿಗೆ ಕಾರಣವಾಗಿರುವ ವ್ಯವಸ್ಥೆಯ ವಿರುದ್ಧ ಬಂದೆದ್ದದ್ದು, ಭೂಮಿಯ ಹಕ್ಕನ್ನು ಪಡೆದುಕೊಳ್ಳುವ ಆಕೆಯ ಪ್ರತಿರೋಧದ ಸಂಗತಿಗಳು ನಮಗೆ ಕಾಣ್ತಾ ಹೋಗುತ್ತೆ. ಇದೇ ಕಥೆಯಲ್ಲಿ ಬರುವ ಸ್ವಾಮಿ ಮತ್ತು ಅಮರ್ಯ ಅವರದು ಜಾತಿ ಮೀರಿದ ಕೆಳತನವಾಗಿದ್ದು, ಜಾತಿಯನ್ನ ಧಿಕ್ಕರಿಸದ ಹೊರತು ಮಾನವೀಯ ಸಂಬಂಧ ಸಾಧ್ಯವಿಲ್ಲ ಎಂಬುದನ್ನು ಆ ಸಂಗತಿಗಳು ನಮಗೆ ಅರ್ಥೈಸ್ತವೆ. ಕೆಳಜಾತಿಯ ಅಮರ್ಯ ಅಮರದೇಶ ದೇವದಾಸನಾಗಿ ಬದಲಾಗುವ ರೀತಿ ಜಾಗೃತಿಯ ಸಂಕೇತವಾಗಿದ್ದು, ಜಾತಿಯ ಅಸ್ಪೃಶ್ಯತೆಯ ಅವಮಾನ ಹಾಗೂ ಭೂಮಿಯ ಅಸಮಾನತೆ ಆರ್ಥಿಕ ಶೋಷಣೆಯ ವಿರುದ್ಧ ಬಂಡೇಳದ ಹೊರತು ರಕ್ಷಾಬಂಧನ ಜವಾನರಿಗೆ ಮಹಿಳೆಯರು ರಾಖಿಗಳು ಸಿದ್ಧಪಡಿಸುತ್ತಿದ್ದಾರೆ. ಸಹೋದರ ಮತ್ತು ಸಹೋದರಿಯರ ಬಂಧವನ್ನು ಆಚರಿಸಲು ರಕ್ಷಾಬಂಧನ ಹಬ್ಬವು ಶೀಘ್ರದಲ್ಲೇ ಸಮೀಪಿಸುತ್ತಿದೆ. ನೇಷನ್ ಫಸ್ಟ್ ಅಭಿಯಾನದಡಿಯಲ್ಲಿ ಉತ್ತರಾಖಂಡದ ಡೆಹ್ರಾಡೋನ್ನಲ್ಲಿ ಮಹಿಳೆಯರ ಗುಂಪು ಭಾರತೀಯ ಸೇನೆಯ ಜವಾನರಿಗೆ ರಾಖಿಗಳನ್ನು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮತ್ತು ರಾಷ್ಟ್ರದ ಇತರ ಉನ್ನತ ಅಧಿಕಾರಿಗಳಿಗೂ ಅವರು ರಾಖಿಗಳನ್ನು ಸಿದ್ಧಪಡಿಸಿದ್ದಾರೆ. ಆಜೀವಿಕಾ ಶಿಕ್ಷಣದ ಮಹಿಳೆಯರು ಕೈಯಿಂದ ತಯಾರಿಸಿದ ಈ ರಾಖಿಗಳು ರಕ್ಷಾ ಬಂಧನ ದಿನದಂದು ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪುರುಷರ ಮಣಿಕಟ್ಟನ್ನು ಅಲಂಕರಿಸಲಿದ್ದಾರೆ. हम जवानों के लिए राखी बनाते हैं. ये नेशन फर्स्ट का दूसरा साल हमारा चल रहा है जिसमें हम लगातार दूसरे साल जवानों के लिए राखी बना रहे हैं. और इस बार बहुत खुशी की बात है कि इंडिपेंडेंस डे और रक्षाबंधन एक साथ पड़ा है, तो इसलिए हमने थीम भी तिरंगे की रखी है. और धारा 370 ख़त्म हो गई है, तो हम प्रधानमंत्री जी और राष्ट्रपति जी और योगी जी और भी उच्च आसीन बैठे हुए पदों पर उनके लिए भी हमने राखी बनाई है. ಶಾಲೆಯ ಹಳೆಯ ವಿದ್ಯಾರ್ಥಿಗಳು 500 ಗ್ರಾಂ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಠೇವಣಿ ಇಡುವ ಜನರಿಗೆ ಉಚಿತವಾಗಿ ಆಹಾರವನ್ನ ವಿತರಿಸಲು ಪ್ರಾರಂಭಿಸಿದ್ದಾರೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪರಿಸರವನ್ನ ಪ್ಲಾಸ್ಟಿಕ್ ಮುಕ್ತವಾಗಿಸುವ ಮತ್ತು ಅದರ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನದಲ್ಲಿ ಇಲ್ಲಿನ ಶಾಲೆಯ ಹಳೆಯ ವಿದ್ಯಾರ್ಥಿಗಳು 500 ಗ್ರಾಂ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಠೇವಣಿ ಇಡುವ ಜನರಿಗೆ ಉಚಿತವಾಗಿ ಆಹಾರವನ್ನ ವಿತರಿಸಲು ಪ್ರಾರಂಭಿಸಿದ್ದಾರೆ. ಈ ಪ್ರಯತ್ನವು ಬಡಜನರು ಮತ್ತು ಸಾಮಾನ್ಯರ ಮೂಲಕ ಮಂಜುಗಡ್ಡೆ ಕತ್ತರಿಸುತ್ತಿದೆ. ಏಕೆಂದರೆ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಇತರ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಚಿಂದಿ ಚೀಲಗಳೊಳಗೆ ಜೋಡಿಸಲಾಗಿರುವ ಚಿಂದಿ ಪಿಕ್ಕರ್ಗಳ ಆಹಾರ ವಿತರಣಾ ಕೇಂದ್ರದಲ್ಲಿ ಕ್ಯೂನಲ್ಲಿ ನಿಲ್ಲುವುದನ್ನು ಕಾಣಬಹುದು. ಈ ಉಪಕ್ರಮವು ಗೋತಲ್ ಸ್ಮಾರಕ ಶಾಲೆ ಮತ್ತು ನಿಷ್ಕಾಮ್ ಕಲ್ಸಾ ಸೇವೆಯ ಹಳೆಯ ವಿದ್ಯಾರ್ಥಿಗಳದ್ದಾಗಿದೆ. ಸಂಗ್ರಹಿಸಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮತ್ತು ಇತರ ಬಳಕೆಗಾಗಿ ಕಳುಹಿಸಲಾಗುವುದು. ನಾವು ಈ ಉಪಕ್ರಮವನ್ನು ಪ್ರಾರಂಭಿಸಿದ್ದೇವೆ, ಜನರಿಂದ ಭಾರೀ ಪ್ರತಿಕ್ರಿಯೆ ಇದೆ ಎಂದು ಗೋತಲ್ಸ್ ಸ್ಮಾರಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಅಧ್ಯಕ್ಷ ಎಸ್ಪಿ ಸಿಂಗ್ ಸಲೂಜಾ ಹೇಳಿದರು. We had started this initiative 500 grams plastic
If you get 500 grams plastic, we are going to provide you food free of cost. And what we are seeing is a very tremendous response we are getting here. And we have already collected a huge sum of plastic. A lot of plastic has been collected already. So we are getting a tremendous response. ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸುವುದು ಕ್ರಿಕೆಟ್ನಲ್ಲಿ ಪಂದ್ಯಗಳನ್ನು ಗೆಲ್ಲುವಲ್ಲಿ ಪ್ರಮುಖವಾಗಿದೆ ಎಂದು ವೆಸ್ಟ್ ಇಂಡೀಸ್ ತಂಡದ ನಾಯಕ ಜೇಸಸ್ ಹೋಲ್ಡರ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ನಾವು ಪ್ರತಿಯೊಬ್ಬರಿಗೂ ಯೋಜನೆಗಳನ್ನು ಪಡೆದುಕೊಂಡಿದ್ದೇವೆ, ನಾವು ಕಾರ್ಯಗತಗೊಳಿಸಬೇಕಾಗಿದೆ. ಕ್ರಿಕೆಟ್ ಪಂದ್ಯಗಳನ್ನು ಗೆಲ್ಲುವಲ್ಲಿ ಪ್ರಮುಖ ಭಾಗವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನಾನು ಎಲ್ಲ ಮೂರು ಇಲಾಖೆಗಳಲ್ಲಿ ಸಿದ್ಧವಾಗಿರಬೇಕು. ಮೊದಲ ಏಕದಿನ ಪಂದ್ಯವನ್ನ ಮಳೆಯಿಂದ ಕೈಬಿಡಲಾಯಿತು. ವೆಸ್ಟ್ ಇಂಡೀಸ್ ಭಾನುವಾರ ಎರಡನೇ ಏಕದಿನ ಪಂದ್ಯಕ್ಕಾಗಿ ಭಾರತವನ್ನು ಎದುರಿಸಲಿದೆ ಎಂದು ವೆಸ್ಟ್ ಇಂಡೀಸ್ ತಂಡದ ನಾಯಕ ಜೇಸನ್ ಓಲ್ಡರ್ ಹೇಳಿದರು. ದೆಹಲಿಯ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರನ್ನ ಸೋನಿಯಾ ಗಾಂಧಿ ಅವರು ಸ್ಮರಿಸಿದ್ದಾರೆ. ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಆಗಸ್ಟ್ 10ರಂದು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡ ಶೀಲಾ ದೀಕ್ಷಿತ್ ಅವರನ್ನ ಸ್ಮರಿಸಿದರು. ಅವಳು ನನ್ನ ಕರಾಳ ವರ್ಷಗಳಲ್ಲಿ ನನ್ನ ಪಕ್ಕದಲ್ಲಿ ನಿಂತಿದ್ದಳು ಎಂದು ಹೇಳಿದರು. Urging me again and again to take on the responsibility of presidentship of the Congress Party. And when I take, she was there guiding me more like an older sister than party colleague. We worked closely together when she was appointed the president of the Delhi Pradesh Congress Committee and then served for an unprecedented 15 years as the Chief Minister of Delhi. It was a role, as speakers before me have said, and as all of you. ಭೀಮಾ ನದಿ ಪ್ರವಾಹದ ಹಿನ್ನೆಲೆ ಕಲಬುರಗಿ ತಾಲೂಕಿನ ಹಾಗರಗುಂಡಿಗೆ ಗ್ರಾಮದ ಎರಡು ಕುಟುಂಬದ ಮನೆ ಖಾಲಿ ಮಾಡಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಕಲಬುರಗಿ ತಾಲೂಕಿನ ಕವಲ್ಗಾಬಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾಗರಗುಂಡಿಗೆ ಗ್ರಾಮದಲ್ಲಿ ಭೀಮಾ ನದಿ ಪ್ರವಾಹದ ನೀರಿಗೆ ಹಾಗರಗುಂಡಿಗೆ ಗ್ರಾಮದಲ್ಲಿ ಶರಣುಬಿದನೂರು ಕುಟುಂಬ ಮತ್ತು ಶ್ರೀದೇವಿ ಮರುತೂರ್ ಅವರ ಎರಡು ಕುಟುಂಬದ ಮನೆ ಖಾಲಿ ಮಾಡಿಸಿ ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭ ಮಾಡಿದ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಯಿತು. ಶಾಲೆಗೆ ರೂಮ್ ಅದ, ಊಟ ಕೊಡ್ತಾರಲ್ಲಿ, ಇಲ್ಲಿ ನೀರ್ ಬಂದ, ನೀರ್ ಬಂದವ, ಇನ್ನ ನೀರ್ ಬರ ಚಾನ್ಸಸ್ ಅದ. ಇಲ್ಲ, ಇಲ್ಲಿ ಇನ್ನ ನೀರ್ ಬರ ಚಾನ್ಸಸ್ ಅವ. ಶಾಣು, ಇಲ್ಲಿ ನೀರ್ ಬರ ಚಾನ್ಸಸ್ ಅವ. ಆಯ್ತು, ಹುಳುಗಳು ಬರ್ತಾವ, ಹಾ ಮಸಳಿ ಅವು ಬರ್ತಾವ, ಅದಕ್ಕೆ ಇಲ್ಲಿ ಸಣ್ಣ ಹುಡುಗರು ತಿರುಗಾಡಿಸ್ಬೇಡ್ರಿ. ಹಾ, ಕಟ್ ಹೋಗೋದಲ್ಲ ಸಾಲಿ ಬಲ್ಲಿ ಹೋರಿ, ನೀವು ಹುಡುಗಳ ಬಟ್ಟಿ ಬೈರಿ. ಕೇಂದ್ರೀಯ ವಿದ್ಯಾಲಯದಲ್ಲಿ ನನ್ನ ಕ್ಷೇತ್ರದಲ್ಲಿ 30 ಮಕ್ಕಳ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ಹೇಳುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ ಎಂದು ಸಂಸದ ಭಗವಂತ ಖೂಬಾ ಹೇಳಿದರು. ಬೀದರ್ ನಗರದ ರಾಮಕೃಷ್ಣ ವಿವೇಕಾನಂದರ ಆಶ್ರಮದಲ್ಲಿ ಇಂದು ಸಂಸದರ ಕೋಟಾದ ಅಡಿಯಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರವೇಶ ಪಡೆದ 30 ಮಕ್ಕಳಿಗೆ ವಿದ್ಯಾರಂಭ ಮಾಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ವಿದ್ಯಾರ್ಥಿ ದೇವೋಭವ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಸ್ವಾಮಿ ಜ್ಯೋತಿರ್ಮಯ ಆನಂದಜಿ ಮಹಾರಾಜ ಅವರು ಭಜನೆ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದರಾದ ಭಗವಂತ ಖೂಬಾ ಮಾತನಾಡಿ, ಪ್ರಧಾನ ಮಂತ್ರಿಗಳು ನನ್ನ ಮನವಿಗೆ ಸ್ಪಂದಿಸಿದ ಎಲ್ಲಾ ಸಂಸದರಿಗೆ ಕೇವಲ 10 ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯಕ್ಕೆ ಪ್ರವೇಶಕ್ಕೆ ಅನುಮತಿ ನೀಡಿದರೆ ನನ್ನ ಕ್ಷೇತ್ರಕ್ಕೆ 30 ಮಕ್ಕಳ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಹೇಳುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ ಎಂದು ಹೇಳಿದರು. ಸ್ವಾಮಿ ಜ್ಯೋತಿರ್ಮಯ ಆನಂದಜಿ ಮಹಾರಾಜರು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಆಶೀರ್ವಚನವನ್ನ ನೀಡಿದರು. ಈ ವರ್ಷ ಎಲ್ಲ ಎಂಪಿಗಳಿಗೆ ಕೇವಲ 10 ಮಕ್ಕಳಿಗೆ ಪ್ರವೇಶ ಕೊಡುವಂತಹ ಅವಕಾಶ ಇರುವುದು ಮಾತ್ರ. ಆದರೆ ಸುಮಾರು ಈ ವರ್ಷ 19-21 ಸಾಲಿಗೆ ಸುಮಾರು 1,000 ಮಕ್ಕಳಿಗೆ ಅವರ ಪೋಷಕರು ನನ್ನ ಹತ್ರ ಬಂದು, ಇಲ್ಲ ನಮ್ಮ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಪ್ರವೇಶವನ್ನು ನಿಮ್ಮ ಅಧಿಕಾರ. ಆದರೆ 1,000 ಮಕ್ಕಳಲ್ಲಿ ಅವಕಾಶ ಒದಗಿ ಬಂದಿದ್ದು ಕೇವಲ 31 ಮಕ್ಕಳು. ಆ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ನನ್ನ ಕಳೆದ 5 ವರ್ಷದ ಜೀವನದಲ್ಲಿ, ಅಂದರೆ ಸಂಸದನಾಗಿ ಜೀವನದಲ್ಲಿ, ಎಲ್ಲರ ಕಠಿಣವಾದ ಯಾವುದಾದ್ರೂ ಕೆಲಸ ಇದೆ ಅಂದರೆ ನನಗೆ ಸ್ವಾಮೀಜಿ
ಈ 1000 ಮಕ್ಕಳಲ್ಲಿ 30, 20, 10 ಮಕ್ಕಳಿಗೆ ಆಯ್ಕೆ ಮಾಡಬಹುದು. ಎಷ್ಟು ಬೇಜಾರಾಗ್ತದೆ, ಎಷ್ಟು ಬೇಜಾರಾಗ್ತದೆ ಅಂದ್ರೆ, ಫಸ್ಟ್ ಟೈಮ್ ಇನ್ ಗುಲ್ಬರ್ಗಾ, ಇನ್ ಹಾನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್, ಗ್ರೀನ್ಲೀಫ್ ಫಿಲ್ಮ್ಸ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಟ್ಯಾಲೆಂಟ್ ಶೋ ಇನ್ ಗುಲ್ಬರ್ಗಾ. ಫೈನಲಿಸ್ಟ್ ವಿಲ್ ಗೆಟ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಬಾಲಿವುಡ್ ಸೆಲೆಬ್ರಿಟೀಸ್ ಅಟ್ ಎ ಸ್ಟಾರ್ ಸ್ಟುಡಿಯೋ ಶೋ ಆನ್ 14th September 2019. ಅಪ್ಲಿಕೇಶನ್ಸ್ ಗೈಡ್ಲೈನ್: ದಿಸ್ ಶೋ ಇಸ್ ಓಪನ್ ಟು ಆಲ್ ಪಾರ್ಟಿಸಿಪೆಂಟ್ಸ್. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241 8431927267, or email us greenleaffilms@gmail.com.